ಅಂಗವಾಗಿ ಶಿಕ್ಷಕರುಗಳಿಗೆ ಬೆಸ್ಟ್ ಟೀಚರ್ ಮತ್ತು ಬೆಸ್ಟ್ ಪ್ರಿನ್ಸಿಪಲ್ ಈ ಅವಾರ್ಡ್ ಸೆರೆಮನಿಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನವಲಗುಂದು ಕ್ಷೇತ್ರದ ಖ್ಯಾತ ಶಾಸಕರಾದಂತಹ ಶ್ರೀ ಕೋನರೆಡ್ಡಿ ಸಾಹೇಬರೇ, ಮಕ್ಕಳಿಗೆ ಮತ್ತು ಎಲ್ಲ ಹಿರಿಯರಿಗೂ ಉತ್ತಮವಾದ ಈ ವಯಸ್ಸಿನಲ್ಲಿ ಸ್ಫೂರ್ತಿದಾಯಕವಾಗಿ ಮಾತುಗಳನ್ನು ಆಡಿದಂತಹ ಶ್ರೀ ಪುತ್ತೂರು ರಾಯರೇ, ಎಲ್ಲ ಈ ಬೋರ್ಡ್ ಮೆಂಬರ್ಸ್ ಅವರೇ, ಶಂಕರ್ ಪಾಟೀಲ್ ಅವರೇ, ನನ್ನ ಸಹೋದ್ಯೋಗಿ ಮಿತ್ರರಾದ ಬಸವರಾಜ್ ಎಮ್ ಡಿ, ಕೆ ಎಸ್ ಡಿ ಎಲ್ ಅವರು, ಎಮ್ ಡಿ ಕ್ರೆಡಿಲ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಹಾಗೂ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿ ಮಿತ್ರರೇ, ಪತ್ರಿಕಾ ಮಾಧ್ಯಮದವರೇ, ಮೊಟ್ಟ ಮೊದಲನೇದಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಸ್ತಿ ಭಾಜನರಾದಂತಹ ಎಲ್ಲ ಶಿಕ್ಷಕರಿಗೂ ನಾನೂ ಸಹ ನಮಸ್ಕರಿಸುತ್ತೇನೆ. ಏಕೆಂದರೆ ಈ ದೇಶ ಕಟ್ಟುವ ಕೆಲಸದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತಂದರೆ, ರೈತ, ಯೋಧ, ಹಾಗೆ ಈ ಶಿಕ್ಷಕರು. ಬಟ್ ಇವ್ರನ್ನ ಈ ಗುರುತಿಸುವ ಕೆಲಸ ಭಾಳಷ್ಟು ಕಡಿಮೆ. ಅವರಿಗೆ ಈ ಇವತ್ತೊಂದಿನ ಏನು ನಿಯಮಿತವಾಗಿ ಈ ಕಾರ್ಯಕ್ರಮ ಮಾಡಿ ಅಂಥ ಶಿಕ್ಷಕರನ್ನು ಗುರುತಿಸಿ ಗೌರವಿಸಿದಂತಹ ಶ್ರೀ ಶಂಕರ್ ಪಾಟೀಲ್ ಮತ್ತು ಈ ಪ್ರತಿಭಾ ಅಕಾಡೆಮಿಯವರಿಗೆ ನಾನು ಒಂದು ಈ ಧನ್ಯವಾದಗಳನ್ನು ಹೇಳ್ತೀನಿ. ಇದು ದೇವ್ರ ಕೆಲಸ ಅಂತೇಳಿ ಅವರಿಗೆ ತಿಳಿಸೋಕೆ ಇಷ್ಟಪಡ್ತೇನೆ. ಆ್ಯಕ್ಚುಲಿ ಇವತ್ತಿನ ಈ ಕಾರ್ಯಕ್ರಮ ಈ ಪ್ರೊಫೆಸರ್ ರಾಧಾಕೃಷ್ಣನ್ ಅವರು ನಮ್ಮ ಫಸ್ಟು ವೈಸ್ ಪ್ರೆಸಿಡೆಂಟ್ ಆಗಿದ್ದರು, ಸೆಕೆಂಡ್ ಪ್ರೆಸಿಡೆಂಟ್ ಆಗಿದ್ದರು, ಅವರ ಒಂದು ಈ ಜನ್ಮದಿನದ ಅಂಗವಾಗಿ ಇವತ್ತಿನ ಈ ಕಾರ್ಯಕ್ರಮ ಹಮ್ಮಿಕೊಂಡ್ರು. ಅವರು ಇಲ್ಲ ನನ್ನ ಇದಕ್ಕೆ ಬೇಡ, ಅವರು ಆ್ಯಕ್ಚುಲಿ ಪ್ರೊಫೆಸರ್ ಆಫ್ ಫಿಲಾಸಫಿ ಆಗಿ ಆ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ, ಆಮೇಲೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾರೆ. ಆಂಧ್ರ ಪ್ರದೇಶದ ವೈಸ್ ಚಾನ್ಸಲರ್ ಕೂಡ ಅವರು ಆಗಿರ್ತಾರೆ. ಅವರು ನೆಕ್ಸ್ಟ್ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ಆದಾಗ ಅವರ ಈ ಶಿಷ್ಯ ಬಳಗ ಅವ್ರನ್ನ ಈ ಗುರುತಿಸಿ ಒಂದೆಲ್ಲ ಸನ್ಮಾನ ಮಾಡೋಕ್ಕೆ ಹೋದಾಗ ಅವರು ಬೇಡ, ನನ್ನ ಬರ್ಡೇ ಬೇಡ, ಇದನ್ನು ಈ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಿ ಅಂತ ಹೇಳಿ ನಮ್ಮ ಈ ದೇಶದಲ್ಲಿ ಇವತ್ತಿನ ಈ ಕಾರ್ಯಕ್ರಮನ ಹಾಕ್ಕೊಳ್ತಾರೆ. ಈ ಬ್ರಿಟಿಷ್ ಪೀರಿಯಡಲ್ಲಿ ಈ ಶಿಕ್ಷಕರಿಗೆ, ಪ್ರಾಂಶುಪಾಲರಿಗೆ ಯಾವ ಬೆಲೆ ಇತ್ತಂದರೆ, ಡಿ ಸಿ ಚಾರ್ಜ್ ಮೊದಲು ಮಾಡಿ ಯಾರ್ಯಾರು ಕೊಟ್ಟು ಹೋಗಬೇಕು ಅಂದರೆ ಅದನ್ನು ಈ ಪ್ರಿನ್ಸಿಪಾಲರಿಗೆ ಕೊಡ್ತಿದ್ರು ಅಂಥೇಳಿ ಇತಿಹಾಸದಲ್ಲಿ ಇದೆ. ಇತಿಹಾಸದಲ್ಲಿ ಒಂದು ಸಣ್ಣ ಕತೆ ಬರುತ್ತೆ, ಅಲೆಕ್ಸಾಂಡರು ಮತ್ತು ಅರಿಸ್ಟಾಟಲ್ ಅವರು ಒಂದು ಕತೆ. ಅಲೆಕ್ಸಾಂಡರ್ ದಿ ಗ್ರೇಟ್ ಅಂಥೇಳಿ ಮಹಾಯೋಧ, ಅವರ ಗುರು ಅರಿಸ್ಟಾಟಲ್, ಇಬ್ಬರು ಈ ಥೇಮ್ಸ್ ನದಿ ಮೇಲೆ ಹೋಗ್ತಾ ಇರ್ತಾರೆ ಒಂದು ಬೋಟಲ್ಲಿ. ಅದರಲ್ಲಿ ತುಂಬ ಪ್ರಭಾವ ಬಂದಿದ್ದರಿಂದ ಯಾರು ಒಬ್ಬರೇ ಆ ಬೋಟ್ನಲ್ಲಿ ಪ್ರಯಾಣ ಮಾಡಬೇಕಾಗುತ್ತೆ. ಆವಾಗ ಹೇಳ್ತಾರೆ, ಅಲೆಕ್ಸಾಂಡರ್ ನೀನು ತುಂಬ ಪ್ರತಿಭಾನ್ವಿತ ನನ್ನ ವಿದ್ಯಾರ್ಥಿ, ನೀನು ಇರು, ನಾನು ನದಿಗೆ ಹಾರಿ ಈಜಾಡಿ ಬರ್ತೀನಿ, ಆಯ್ತು ನಾನು ಬರ್ತೀನಿ, ಇಲ್ಲ ಅಂದರೆ ನೀನು ಒಳ್ಳೆಯ ಯೋಧನಿದೀಯ, ನೀನು ಈ ಜಗತ್ತಿಗೆ ಬೇಕು, ನೀನು ಉಳಿ ಅಂತ ಹೇಳಿ ಅರಿಸ್ಟಾಟಲ್ ಅವರು ಹೇಳ್ತಾರೆ. ಆಗ ಅಲೆಕ್ಸಾಂಡರ್ ಹೇಳ್ತಾರೆ, ಗುರು ಅರಿಸ್ಟಾಟಲ್ ಅವರೇ, ನೀವೊಬ್ಬರು ಇದ್ದರೆ ನನ್ನಂಥ ಹತ್ತಾರು ಅಲೆಕ್ಸಾಂಡರ್ಗಳನ್ನ ಸೃಷ್ಟಿ ಮಾಡ್ಬೋದು, ಅದಕ್ಕೆ ನೀವಿರ್ರಿ ಅಂತ ಹೇಳಿ ಅವರು ಈ ನದಿಗೆ ಹಾರಿ ಅಲ್ಲಿಗೆ ಬರ್ತಾರೆ. ದೇವರ ಒಂದು ಕೃಪೆ ಏನು, ಅರಿಸ್ಟಾಟಲ್ಲು ಮತ್ತು ಇಬ್ಬರು ಅಲೆಕ್ಸಾಂಡರ್ ಇಬ್ಬರೂ ಉಳಿತಾರೆ. ಸೊ ಇದು ಈ ಗುರು ಶಿಷ್ಯರ ಪ್ರೀತಿ. ನಮ್ಮ ಈ ಭಾರತದಲ್ಲಿ ಏನಾದರೂ ಇವತ್ತು ನಾವು ಅಚೀವ್ ಮಾಡಿದ್ದೇವೆ ಅಂತಂದರೆ, ನನ್ನ ನಿಜ ಜೀವನದಲ್ಲಿ ನನ್ನ ತಂದೆ ತಾಯಿಗಳು ಬಿಟ್ಟರೆ ಶಿಕ್ಷಕರ ಪಾತ್ರ ಅತಿ ಹೆಚ್ಚಿಂದು ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಈ ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲೇ, ಯಾವ ಕಾನ್ವೆಂಟು ಯಾವುದು ಇದನ್ನು ನಾನು ಓದಿಲ್ಲ. ಸರ್ಕಾರಿ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮದು, ಅಲ್ಲೇ ನಾನು ಓದಿದ್ದೀನಿ. ಬಟ್ ಎಂಥ ಒಳ್ಳೊಳ್ಳೆಯ ಟೀಚರ್ಸ್ ಎಲ್ಲ ಸಿಕ್ಕರಪ್ಪ ಅಂತಂದರೆ, ನಾನು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಬರೀಬೇಕಾದ್ರೆ
ಎಸ್ ಎಲ್ ಸಿಯಲ್ಲಿ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದ್ರು ಯಾವಾಗ ನಮ್ಮ ಹುಡುಗ ಬರ್ತಾನೆ ಯಾವಾಗ ನಮ್ಮ ಹುಡುಗರು ಬರ್ತಾರೆ ಅವ್ರ ಜೊತೆಗೆಲ್ಲ ಮಾತಾಡಬೇಕು ಅಂತೇಳಿ ಅಂತಹ ಒಂದು ನಾನು ಏನು ಅದೃಷ್ಟ ಮಾಡಿದ್ನು ಏನೂ ಗೊತ್ತಿಲ್ಲ ಮತ್ತು ಹಾಗಂತ ನನಗೆ ಈ ಪ್ರೈವೇಟ್ ಸ್ಕೂಲ್ ಬಗ್ಗೆನೂ ಮಾತಾಡದೇ ಇಲ್ಲ ಯಾಕಂದ್ರೆ ನಾನು ಓದಿ ಬಂದಿರೋದ್ರಿಂದ ಅದರದ್ದು ಈ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನನಗೆ ಇವತ್ತು ಜೀವನದಲ್ಲಿ ನನಗೆ ಒಂದು ಸ್ಥಾನಮಾನ ನನಗೆ ಒಂದು ಗೌರವ ಏನಾದರೂ ಎಲ್ಲ ಸಿಕ್ಕಿದೆ ಅಂತಂದರೆ ಅದು ನನ್ನ ಗುರು ಹಿರಿಯರ ಆಶೀರ್ವಾದ ಅಂತ ಹೇಳೋಕ್ಕೆ ನನಗೇನೂ ಈ ನಾಚಿಕೆ ಇಲ್ಲ ಅಂತಹ ಒಂದು ಇದನ್ನು ನನಗೆ ಶಿಕ್ಷಕರು ಕೊಟ್ಟಿದ್ದಾರೆ ಆಮೇಲೆ ಈಗ ನಮಗೆ ಪುತ್ತೂರಾಯರು ಹೇಳ್ತಾ ಇದ್ರು ಯಾವ್ಯಾವ ರೀತಿ ಟೀಚರ್ಸ್ ಇರಬೇಕು ಅಂಥೇಳಿ ಯಾವ ರೀತಿ ಆ ವಿದ್ಯಾರ್ಥಿಗಳು ಇರಬೇಕು ಅಂತ ನಾನು ಹೇಳ್ತೀನಿ ನೀವು ನಿಮ್ಮ ಟೀಚರ್ನ ಅಥವಾ ನಿಮ್ಮ ಸಬ್ಜೆಕ್ಟ್ನ ಲವ್ ಮಾಡಿದರೆ ನೀವು ಅತಿ ಅಂಕ ಒಳ್ಳೆ ಮಾರ್ಕ್ಸ್ನ ತೆಗೆದಿರಿ ಇಬ್ಬರನ್ನೂ ಲವ್ ಮಾಡಿದರೆ ಇನ್ನೂ ಅತ್ಯಂತ ಹೆಚ್ಚಿನಾಗಿ ಮಾರ್ಕ್ಸ್ ಬರುತ್ತೆ ಅದಕ್ಕೆ ನಿಮ್ಮ ಶಿಕ್ಷಕರನ್ನ ಎಂದೂ ದ್ವೇಷಿಸಬೇಡಿ ದೂರಬೇಡಿ ಅವರು ಹೇಗೆ ಇರಲಿ ಅವ್ರನ್ನ ಗೌರವಿಸಿ ಅವ್ರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ ನಿಮ್ಮ ತಂದೆ ತಾಯಿಗಳು ಆಶೀರ್ವಾದ ಎಷ್ಟು ಮುಖ್ಯನೋ ಹಾಗೆ ಅವರ ಆಶೀರ್ವಾದ ಕೂಡ ನಿಮ್ಮ ಬೆಳವಣಿಗೆಗೆ ಬಹಳ ಮುಖ್ಯ ಸೊ ಅದೊಂದು ಮಾತು ಹೇಳ್ತಾ ಹಾಗೆ ಒಂದು ಹಲವಾರು ಒಂದೆರಡು ಸಣ್ಣ ಕಥೆಯನ್ನು ಹೇಳಿ ನನ್ನ ಈ ಮಾತು ಮುಗಿಸೋಕ್ಕೆ ಇಷ್ಟಪಡ್ತೀನಿ ಎಸ್ ಎಲ್ ಸಿ ತನಕ ಆ ಹುಡುಗ ನಾರ್ಮಲ್ಲಾಗಿ ಓದ್ತಾ ಇದ್ದ ಅವನಿಗೆ ಈ ವಿದ್ಯೆಯಲ್ಲಿ ಆಸಕ್ತಿನೂ ಇಲ್ಲ ಎಸ್ ಎಲ್ ಸಿಯಲ್ಲಿ ಇಂಗ್ಲೀಷ್ನಲ್ಲಿ ಫೇಲ್ ಆಗ್ತಾನೆ ಅವನು ಯಾವುದಕ್ಕೂ ಅವ್ರ ತಂದೆ ನೋಡಿದರೆ ಪ್ರತಿಭಾವಿಂದ ಈ ಮಹಾರಾಷ್ಟ್ರದಲ್ಲಿ ಈ ಬರಹಗಾರರು ಏ ನನ್ನ ಮಗ ಹಾಳಾಗಿ ಹೋಗ್ತಾ ಇದ್ದಾನೆ ಅವನು ಓದ್ತಾನೇ ಇಲ್ಲ ಅಂತ ಹೇಳಿ ಒಂದು ಟೀಚರ್ ಮುಂದೆ ಹೇಳ್ತಾ ಇರ್ತಾರೆ ಆ ಟೀಚರು ಅವನ್ನ ಕರ್ಕೊಂಡು ಹೋಗಿ ಶಿಕ್ಷಣ ಕೊಡ್ತಾರೆ ಆ ಹುಡುಗ ಕ್ರೀಡೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ 16 ವರ್ಷದಲ್ಲೇ ಭಾರತವನ್ನು ಕ್ರಿಕೆಟ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಾನೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇರುತ್ತೆ ಅದು 3 ಮ್ಯಾಚ್ನ ಅಲ್ಲಿ 2ರಲ್ಲಿ ನಾವು ಅಲ್ಲೇ ಡ್ರಾ ಮಾಡಿಕೊಂಡು ಸೋತ್ಬಿಟ್ಟಿರ್ತೀವಿ 3ನೇ ಮ್ಯಾಚು ಇರುತ್ತೆ ಆ ಕಡೆ ಇಮ್ರಾನ್ ಖಾನ್ ಅಂತ ದೈತ್ಯ ಬೌಲರ್ಗಳು ಇರ್ತಾರೆ ಅವತ್ತಿನ ಮೊದಲೇ ಮ್ಯಾಚಲ್ಲಿ ಅವನ ಮೂಗಿಗೆ ರಕ್ತ ಬರುತ್ತೆ ಆ ಕಡೆ ಪಾಕಿಸ್ತಾನದ ಎಲ್ಲ ಪ್ರೇಕ್ಷಕರು ಇವನ ಕೈಲಿ ಆಗಲ್ಲ ಈ ಎಲ್ಲ ಆ ಚಿಕ್ಕ ಮಗು ಅಂತ ಹೇಳಿ ಇವನಿಗೆ ಅಪಹಾಸ್ಯ ಮಾಡ್ತಾ ಇರ್ತಾರೆ ಯಾವ ಮಗು ಆ ವಿದ್ಯೆಯಲ್ಲಿ ಫೇಲ್ ಆಗಿರ್ತಾನೆ ಬೋಧಕ್ಕಾಗಿರಲ್ವೋ ಅಂಥ ಮಗುನ 26 ವರ್ಷಗಳ ಕಾಲ ಭಾರತೀಯ ಕ್ರಿಕೆಟ್ ರಂಗದಲ್ಲಿ ಮೆರೆಸಿ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ದಾದಾ ಸಾಹೇಬ್ ಫಾಲ್ಕೆ ರಾಜೀವ್ ಗಾಂಧಿ ಕೇಳಿರತಂಥ ಅವಾರ್ಡ್ ಕೊಡಿಸ್ತಾರೆ ಆವಾಗ ಆ ಸಚಿನ್ ತೆಂಡೂಲ್ಕರ್ ಹೇಳ್ತಾನೆ ಪ್ರತಿ ಆ ಸೆಂಚುರಿ ಆದಾಗೂ ನೀನು ಆಕಾಶವನ್ನು ನೋಡಿ ಥ್ಯಾಂಕ್ಸ್ ಹೇಳ್ತೀಯಲ್ಲ ಅದು ಯಾರಿಗೆ ಅಂತ ಹೇಳ್ತಾನೆ ಅವಾಗ ಹೇಳ್ತಾರೆ ಒಂದು ನನ್ನ ತಂದೆಗೆ ಇನ್ನೊಂದು ನನಗೆ ಕ್ರಿಕೆಟ್ನ ವೃತ್ತಿಯಾಗಿ ಜೀವನವಾಗಿ ಮಾಡಿಕೊಟ್ಟಂಥ ರಮಾಕಾಂತ್ ಆಚರೇಕರ್ಗೆ ಸೊ ಎಲ್ಲ ಸಾಧಕರ ಹಿಂದುಗಳೇ ಒಂದು ಗುರು ದೊಡ್ಡ ಶಕ್ತಿಯಾಗಿ ನಮ್ಮ ಹಿಂದೆ ಇರ್ತಾನೆ ಅವ್ರನ್ನ ಪೂಜಿಸ್ರಿ ಇದು ಒಂದೇ ದಿನ ಅಂತ ಅಲ್ಲ ಜೀವನದಲ್ಲಿ ನಾನಂತೂ ಈಗಲೂ ಕೂಡ ನನ್ನ ದೈಹಿಕ ಶಿಕ್ಷಕನ ನಮಗೆ ಈ ಶಿಕ್ಷಕರಿಂದ ಹಿಡ್ಕೊಂಡು ಪಾಠ ಮಾಡಿದ ಶಿಕ್ಷಕರು ಫಸ್ಟ್ ಕಂಡ್ರೆ ಅವ್ರ ಆಶೀರ್ವಾದ ತೊಗೊಳ್ತೀನಿ ಆ ಪದ್ಧತಿನೇ ನಮ್ಮ ಸಂಸ್ಕಾರ ನಾವು ಯಾರೂ ಬಿಡೋದು ಬೇಡ ಶಿಕ್ಷಕರು ನಡೆದಾಡುವ ದೇವರು ಅಂತಲೇ ಅಂದ್ಕೊಂಡು ನೀವು ಅವ್ರನ್ನ ಗೌರವಿಸಬೇಕು ಆಗ ಮಾತ್ರ ಶಿಕ್ಷಣದ ಜೊತೆಗೆ ನಿಮಗೆ ಸಂಸ್ಕಾರ ಸಿಗುತ್ತೆ ನಿಮ್ಮ ಉನ್ನತಿ ಎಲ್ಲ ರಂಗದಲ್ಲಿ ಆಗುತ್ತೆ ಅಂತ ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಶಂಕರ್ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು